ಜಾಸ್ವಿಕ್ ಕುಕ್ಕಿಂಗ್ಗೆ ತಮಗೆಲ್ಲರಿಗೂ ಸ್ವಾಗತ. ತುಂಬಾ ರುಚಿಯಾಗಿರುವ ಹಾಗೂ ಕ್ರಿಸ್ಪಿ ಆಗಿರುವಂತಹ ಕೋಡುಬಳೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಿಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು. ಈಗ 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಕಪ್ಪಷ್ಟು ಚಿರೋಟಿ ರವೆ, 2 ಟೀಸ್ಪೂನಷ್ಟು ಬಿಳಿ ಎಳ್ಳು, 1/4 ಟೀಸ್ಪೂನಷ್ಟು ಹಿಂಗು, 1 ಟೀಸ್ಪೂನಷ್ಟು ಅಜ್ವೈನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿದ್ದೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಒಮ್ಮೆ ಕೋಡುಬಳೆಯನ್ನು ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ರಿಸ್ಪಿನೂ ಇರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1/4 ಕಪ್ಪಷ್ಟು ಕಾಯಿಸಿದಂತಹ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನನ್ನು ತೆಗೆದುಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೈಯಿಂದ ನೀಟಾಗಿ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ಪ್ರೆಸ್ ಮಾಡಿದರೆ ಈ ರೀತಿಯಾಗಿ ಹಾಕಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಬೇಕಾದಂಥ ಮಸಾಲವನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. 1 ಮಿಕ್ಸರ್ ಜಾರಿಗೆ 10 ಒಣಮೆಣಸಿನ್ಕಾಯಿ, 1/4 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, 1/4 ಟೀಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ನೀರು, ಇದಿಷ್ಟನ್ನು ಹಾಕ್ಕೊಂಡು ಇದನ್ನೆಲ್ಲ ತರಿತರಿಯಾಗಿ ರುಬ್ಬಬೇಕು. ನೋಡಿ, ಈ ರೀತಿಯಾಗಿ ರುಬ್ಬಿಕೊಂಡ್ರೆ ಸಾಕು. ಈಗ ಇದನ್ನು ಈ ಮಿಶ್ರಣಕ್ಕೆ ಹಾಕಬೇಕು. ಹಾಗೆ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿದ್ದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಾಯಿಸಿದಂಥ ನೀರನ್ನು ಉಪಯೋಗಿಸ್ಬಿಟ್ಟು ಇದನ್ನು ನೀಟಾಗಿ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀವೋ ಕೋಡುಬಳೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಬಿಸಿಯಾಗಿರೋದ್ರಿಂದ ನಿಧಾನವಾಗಿ ನೋಡಿಬಿಟ್ಟು ನಾದಬೇಕು. ನಿಮಗೆ ಈ ಕೋಡುಬಳೆ ರೆಸಿಪಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಜಾಸ್ವಿಕ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಾಗಿದೆ. ಹಿಟ್ಟಿನ ಮಿಶ್ರಣ ಹೇಗಿರಬೇಕಂದ್ರೆ ಚಪಾತಿನ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ದುಂಡಿಗೆ ಮಾಡಿಬಿಟ್ಟು ಕೈಯಿಂದನೇ ಈ ರೀತಿಯಾಗಿ ಪ್ರೆಸ್ ಮಾಡಿ, ಈಗ ಒಂದು ಚಾಕುನ ತೊಗೊಂಡ್ಬಿಟ್ಟು ಇದನ್ನು ಸಮವಾಗಿ ಕಟ್ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡಿ ಕೋಡುಬಳೆಯನ್ನು ಮಾಡೋದ್ರಿಂದ ಎಲ್ಲ ಕೋಡುಬಳೆಗಳ ಸೈಜು ಒಂದೇ ಆಗಿರುತ್ತೆ ಮತ್ತು ತುಂಬ ಬೇಗನೆ ಮಾಡ್ಕೋಬೋದು. ಈಗ ಒಂದೊಂದೇ ಪೀಸನ್ನು ತೆಗೆದುಕೊಂಡು ಕೈಯಿಂದ ಈ ರೀತಿಯಾಗಿ ಮಾಡಿ ಕೋಡುಬಳೆಯನ್ನು ಮಾಡ್ಕೋಬೇಕು. ಇದೇ ರೀತಿಯಾಗಿ ಎಲ್ಲ ಕೋಡುಬಳೆಯನ್ನು ಮಾಡಿ ಇಟ್ಕೊಳ್ಳಿ. ಈಗ ಗ್ಯಾಸ್ ಸ್ಟೌವ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಡಬೇಕು. ಎಣ್ಣೆ ಕಾದ ನಂತರ ಒಂದೊಂದೇ ಕೋಡುಬಳೆಯನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕೋಡುಬಳೆಯನ್ನು ಫ್ರೈ ಮಾಡಬೇಕು. ಎಣ್ಣೆಯಲ್ಲಿರುವಂತಹ ನೊರೆ ಅಂಶ ಕಡಿಮೆ ಆಗೋವರೆಗೂ ಇದನ್ನು ನೀಟಾಗಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ನಿಧಾನವಾಗಿ ಇನ್ನೊಂದು ಸೈಡನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ನೊರೆ ಅಂಶ ಕೂಡ ಕಡಿಮೆ ಆಗ್ತಾ ಇದೆ ಮತ್ತು ಕೋಡುಬಳೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಗೋಲ್ಡನ್ ಕಲರ್ ಬಂದು ಆದಮೇಲೆ ನಾವು ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಕೋಡುಬಳೆ ಪರ್ಫೆಕ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾಗಿರುವಂತಹ ಮತ್ತು ಮುಟ್ಟಿದರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮ್ಮ ಜಾಸ್ವಿಕ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.